ಜಾಪು ಚೆನ್ನಾಗಿದೆ ಸರ್, ಜಾಪು ಚೆನ್ನಾಗಿದೆ. ಅದೇ ಜಾಪುಲು ದುಡ್ಡು ಮತ್ತೆ ಮುಂದೆ ಒಂದೇ ಒಂದು ಜಾಪು ಸಿಗ್ತದೆ. ಆದರೆ ವಾಟರ್ ಫ್ಲೋ ಇರೋದು ಎರಡೇ ಲೈನು, ಎರಡೇ ಲೈನು ಜಾಪುಗಳು ಬರ್ತಾ ಇರುತ್ತೆ, ನೀರು ಫ್ಲೋ ಕಡಿಮೆ ಕಾಣಿಸುತ್ತೆ. ಬಟ್ ಈ ಎರಡು ಡೈರೆಕ್ಷನ್ ಯಾವಾಗ ಕಟ್ ಆಗುತ್ತೋ ಅವಾಗ ಫ್ಲೋ ಆಗುತ್ತೆ. ಗ್ಯಾಪ್ ಚೆನ್ನಾಗಿದೆ, ಇದೆ ರೈನ್ ಸೀಸನಲ್ಲಿ ತುಂಬ ನೀರು ಬರಲಿಲ್ಲ, ಸ್ವಲ್ಪ ಬರುತ್ತೆ ನೀರು. ಆದರೆ ಎರಡು ಲೈನ್ ಸಿಕ್ಕಾಗಲೇ ಪರ್ಮನೆಂಟ್ ಇದೆ, ಮೇಲ್ಗಡೆ ಗ್ಯಾಪ್ಗಳಿದೆ. ಒಂದು 400, 500, 600 ಎಲ್ಲ ಗ್ಯಾಪ್ ಸಿಗುತ್ತೆ, ನೀರು ಫ್ಲೋ ಆಗಲ್ಲ. ಒಂದು 800, 900 ಅಂದ್ರೆ ನೀರು ಬರ್ಬೋದು, ಅದು ಸ್ವಲ್ಪ ಫ್ಲೋ ಜಾಸ್ತಿ ಇದೆ. ಯಾಕೆ ನಾವೆಲ್ಲೂ ಸ್ವಲ್ಪ ಹಿಂದೆ ಮುಂದಾಗೋಗುತ್ತೆ, ಒಂದು 1000 ಟಾರ್ಗೆಟ್ ಮಾಡ್ಕೊಂಡು. ಅದರಲ್ಲಿ ಎಲ್ಲಿ ಅದಕ್ಕೆ ಮುಂಚೆ ಒಂದು 500 ಜಾಸ್ತಿ ಬಂದ್ರೂ 600 ಸ್ಟಾಪ್ ಮಾಡಿ. ಹೌದು ಮೇಡಮ್, ಸಾಕು ಅಂದರೆ ಅಷ್ಟೊತ್ತು ಮಳೆ ಬರುತ್ತೆ, ಒಂದು ರೀಚಾರ್ಜ್ ಆಗೋಗುತ್ತೆ. ಇಲ್ಲ ದುಡ್ಡು ಇದ್ರೆ ಬೇಕಾದ್ರೆ 1000 ಕೊಡ್ದುಬಿಡಿ, ಒನ್ ಟೈಮ್ ಲೈಫ್ ಟೈಮ್ ಮುಗಿದೋಯ್ತು, ಮತ್ತೆ ಮತ್ತೆ ಹಾಕೋದೇ ಬೇಡ. ಇದರಲ್ಲಿ ಇದು ಗ್ಯಾಪ್ಗಳು ಚೆನ್ನಾಗಿದೆ, 5 ಇದೆ. ಮಳೆಗಾಲ ಬಂದರೆ ಫುಲ್ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ವಾಟರ್ ಇವಾಗ ಎಲ್ಲ ಬೆಲ್ಟಲ್ಲಿ ಎಲ್ಲಿ ನೀರಿಲ್ಲ, ಎರಡೇ ಬೆಲ್ಟ್ ನೀರು ಎಲ್ಲ ಡ್ರೈ ಆಗಿದೆ, ಫುಲ್ ಡ್ರೈ ಆಗಿದೆ. ಮತ್ತೆ ನನ್ನ ಅನುಭವದಲ್ಲಿ 500 ತನಕ ಡ್ರೈ ಆಗಿತ್ತು, ಈಗ 500 ತನಕ ನೀರಿಲ್ಲ, ನೀರಿಲ್ಲ. ಹಾಂ ಆಗ್ಬಿಡಿದೆ ಈಗ, ಅದೇ ಹಂಗೆ ಆಗಿದೆ. ನೀವು ಕೊರ್ದು ಬಿಡಿ ಸರ್, 1000 ಬಿಟ್ಟು ಹೋಗಲಿ, 800 to 1000 ಫಿಕ್ಸ್ ಮಾಡ್ಕೊಳ್ಳಿ. ಇದು ಇದು ಎರಡು ಡೈರೆಕ್ಷನ್ ಕಟ್ಟಾಕಿದ್ರಲ್ಲಿ ಒಳ್ಳೆ ನೀರು ಬಂತಂದ್ರೆ ಇವ್ರ ಕಾರ್ಡ್ ಗಿಫ್ಟು. ಯಾಕಂದ್ರೆ ನಾವು 3-4 ಬಾಗಿಲೆಲ್ಲದು ಈಚೆ ನಾಳೆ ಬಂದು ಬರಬೇಕು. ನಾವು ಕಡಿಮೆ ಆಗ್ಬಿಟ್ಟು ಜಾಸ್ತಿ ಬಂದರೆ ಸಂತೋಷ, ಸಂತೋಷ. ಜಾಸ್ತಿಯಲ್ಲಿ ಕಡಿಮೆ ಬಂತಂದ್ರೆ ಏನಪ್ಪ ಅಷ್ಟೇ ಇಷ್ಟು ಬಂತು ಮನ್ಸು ಸ್ವಲ್ಪ. ಅದರಿಂದ 1.5 ಮಿಸ್ ಆಗಲ್ಲ, ಯಾವ ಕಾರಣಕ್ಕೂ ಮಿಸ್ ಆಗಲ್ಲ, 100% ಬರುತ್ತೆ. ಒಂದು ಇಷ್ಟಕ್ಕೆ 400 ಇಲ್ಲ, 800 ಹೋಗುತ್ತೆ. ಹೌದು, 800 ಬರೀ 1.5 ಜಾಸ್ತಿ ಆಗ್ಬೋದು. ಬಟ್ ಏನಂದರೆ 1.5 100% ಬಂದೇ ಬರುತ್ತೆ, ನೀರಿಲ್ಲ ಅಂದಾಗಲ್ಲ. ಅದರಿಂದ 100 ಅಲ್ಲಿ ಮುಂದೆ ಆದರೂ ಆಗಲಿಲ್ಲ. ಅದಕ್ಕೆ ನಾನು ಹೇಳಿದ್ದು 1000 ಟಾರ್ಗೆಟ್ ಇಟ್ಕೊಂಡು ಆವಾಗ ಬರ್ಬೋದು. ಫುಲ್ ಕರೆ ಬಂಡೆ ಜಾಸ್ತಿ ಇತ್ತು, ಕರಿ ಬಂಡೆ ಇದೆ ಸರ್, ಕಡೆ ವೈಟ್ ಬಂಡೆ ಇಲ್ಲ ಇದೆ. ಹಾಂ, ಈ ಏರಿಯಾದ ಕರಿ ಬಂಡೆ ಜಾಸ್ತಿ, ಕರಿ ಬಂಡೆ. ಕರಿ ಬಂಡೆ ನೀರು ಬಂದರೆ ಪರ್ಮನೆಂಟ್ ಆಗಿ ಸಿಗ್ತದೆ. ಹಾಂ, ಅದರಲ್ಲಿ ಕರಿ ಬಂಡೆ ಎಲ್ಲ ನೀರು ಸಿಕ್ತಂದ್ರೆ ಕರಿ ಬಂಡೆ ಅದೇ ಕರಿ ಬಂಡೆಯಲ್ಲಿ ಬಂತಂದ್ರೆ ನೀರು ಫಿಲ್ಟರ್ ನೀರು ಥರ ಇರುತ್ತೆ, ಅದು ಪರ್ಮನೆಂಟ್ ಇರುತ್ತೆ. ಸರ್, ಕಂಬಿ ಹೋಗಿ ಒಂದು ಕಂಬಿ ತಗೊಂಡು